ಸೊ ಸಿಂಪಲ್ ಆಗಿರೋ ಪಿಂಕ್ ಹಾಗೆ ಬ್ಲೂ ಬೇಬಿ ಶಾರ್ಕ್ಸ್ನ ನಾನು ಕಪ್ ಕೇಕ್ಗೆ ಸ್ಟಿಕ್ ಮಾಡ್ತಾ ಇದ್ದೀನಿ. ಈ ಥರ ಡೆಕೋರೇಟಿವ್ ಆಗಿ ಏನಾದರೂ ಮಾಡ. ನನ್ನ ಮಗಳ ಹೆಸರು ತುಂಬ ಚೆನ್ನಾಗಿದೆ, ಹಾಗೆ ಯುನೀಕ್ ಆಗಿದೆ ಅಂತ ತುಂಬ ಜನ ಹೇಳ್ತಾರೆ. ಸೊ ಶಾಲ್ಮಲಿ ಹೆಸರಿನ ಅರ್ಥ ಕಾಟನ್ ಸಿಲ್ಕ್ ಟ್ರೀ, ಮತ್ತೊಂದು ಅರ್ಥ ಅಂದರೆ ಪವರ್ ಆಫ್ ಲಾರ್ಡ್ ವಿಷ್ಣು, ಅಂದರೆ ವಿಷ್ಣುವಿನ ಶಕ್ತಿಯ ಸ್ವರೂಪ. ಸೊ ಬರ್ಡೇ ಗರ್ಲ್ ಹಾಗೆ ಅವರಪ್ಪ ರೆಡಿ ಟಾಯ್ ಸೆಟ್ನ ತಂದಿದ್ರು. ಸೊ ಅವಳು ಯಾವುದು ಫಸ್ಟ್ ಚೂಸ್ ಮಾಡ್ಕೊತಾಳೋ ಅದನ್ನು ಓಪನ್ ಮಾಡೋಣ ಅಂತ ನಾನು ಎಲ್ಲ ಒಂದೇ ಕಡೆ ತಂದು ಸೆಟ್ ಮಾಡಿದೆ. ಅವಳು ಯಾವುದನ್ನ ಇದೇನು ಜಿ? ವೆರಿ ಗುಡ್. ಹಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ? ನೀವು ನಿನ್ನೆ ನನ್ನ ವಿಡಿಯೋ ನೋಡಿದ್ರೇ ಗೊತ್ತಾಗಿರುತ್ತೆ, ನನ್ನ ಮಗಳ ಬರ್ಡೇ ಪ್ರಿಪ್ರೇಷನ್ ವಿಡಿಯೋನ ನಾನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ನನ್ನ ಮಗಳ ಸೆಕೆಂಡ್ ಇಯರ್ ಬರ್ತ್ಡೇ. ಸೊ ಬೇಬಿ ಶಾರ್ಕ್ ಥೀಮಲ್ಲಿ ಎಲ್ಲ ಪ್ರಿಪ್ರೇಷನ್ ರೆಡಿ ಇದೆ. ಇನ್ನೇನು ಕೇಕ್ ಕಟ್ ಮಾಡಬೇಕು. ಸೊ ನಿಮ್ಮೆಲ್ಲರನ್ನೂ ನನ್ನ ಮಗಳ ಸೆಕೆಂಡ್ ಇಯರ್ ಬರ್ಡೇ ಪಾರ್ಟಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನೀವು ನನ್ನ ವಿಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ರೆ, ನಾನು ಕ್ಯಾಲಿಫೋರ್ನಿಯಾದಿಂದ ಕನ್ನಡ ವ್ಲಾಗ್ ಮಾಡ್ತೀನಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಸೊ ದಟ್ ನನ್ನ ಚಾನಲ್ನ ಯಾವುದೇ ವಿಡಿಯೋಸ್ನ ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ. ಸೊ ಲೇಟ್ ಮಾಡೋದು ಬೇಡ, ನನ್ನ ಮಗಳು ವೆಯ್ಟ್ ಮಾಡ್ತಾ ಇದ್ದಾಳೆ ಕೇಕ್ ಕಟ್ ಮಾಡೋದಕ್ಕೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನಿಲ್ಲಿ ಕಪ್ ಕೇಕ್ಗಳನ್ನ ಕಪ್ ಕೇಕ್ ಸ್ಟ್ಯಾಂಡಲ್ಲಿ ಜೋಡಿಸ್ಕೊತಾ ಇದ್ದೀನಿ. ಇದು ಟೂ ಲೇಯರ್ ಕಪ್ ಕೇಕ್ ಸ್ಟ್ಯಾಂಡ್ ಆ್ಯಕ್ಚುಲಿ, ಅಂದರೆ ನಾವು ಮೇಲ್ಗಡೆ ಲೇಯರಲ್ಲೂ ಕೆಳಗಡೆ ಲೇಯರ್ ಎರಡೂ ಲೇಯರಲ್ಲೂ ಕಪ್ ಕೇಕ್ಸ್ನ ಇಟ್ಕೋಬಹುದು. ಬಟ್ ನಾನು ಇದನ್ನು ಕೆಳಗಡೆ ಸೆಕೆಂಡ್ ಲೇಯರಲ್ಲಿ ಕಪ್ ಕೇಕ್ಸ್ನ ಜೋಡಿಸ್ಬಿಟ್ಟು ಫಸ್ಟ್ ಲೇಯರಲ್ಲಿ ಅವಳ ಬರ್ತ್ಡೇ ಕೇಕ್ನ ಇಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಸೊ ಕೆಳಗಡೆ ವೆನಿಲಾ ಆ್ಯಂಡ್ ಚಾಕ್ಲೇಟ್ ಕಪ್ ಕೇಕ್ಸ್ನ ಅರೇಂಜ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಅದಕ್ಕೆ ಬೇಬಿ ಶಾರ್ಕ್ ಥೀಮ್ ಸ್ಟಿಕ್ ಸಹ ಆರ್ಡರ್ ಮಾಡಿದ್ದೆ. ಅವಳಿಗೆ ತುಂಬ ಇಷ್ಟ ಬೇಬಿ ಶಾರ್ಕ್ ಅಂದರೆ. ಸೊ ಅದಕ್ಕೆಲ್ಲ ಸ್ಟಿಕ್ ಮಾಡ್ಬೋದು ಅಂತ ಬೇಬಿ ಶಾರ್ಕ್ ಸಹ ಆರ್ಡರ್ ಮಾಡಿದ್ದೆ. ಸೊ ಸಿಂಪಲ್ ಆಗಿರೋ ಪಿಂಕ್ ಹಾಗೆ ಬ್ಲೂ ಬೇಬಿ ಶಾರ್ಕ್ಸ್ನ ನಾನು ಕಪ್ ಕೇಕ್ಗೆ ಸ್ಟಿಕ್ ಮಾಡ್ತಾ ಇದ್ದೀನಿ. ಈ ಥರ ಡೆಕೋರೇಟಿವ್ ಆಗಿ ಏನಾದರೂ ಮಾಡಿದ್ರೆ ಮಕ್ಕಳಿಗೆ ತುಂಬ ಖುಷಿಯಾಗತ್ತೆ. ಸೊ ಹಾಗಾಗಿ ಸ್ವಲ್ಪ ಅವಳನ್ನು ಖುಷಿ ಪಡಿಸೋಣ ಅಂತ ನಾನು ಬೇಬಿ ಶಾರ್ಕ್ಸ್ನೆಲ್ಲ ಅದಕ್ಕೆ ಸ್ಟಿಕ್ ಮಾಡ್ತಾ ಇದ್ದೀನಿ.
ಟೇಬಲ್ಲು ಕಪ್ಕೇಕ್ಸು ಎಲ್ಲ ಡೆಕೋರೇಟೆಡ್ ಆಗಿದೆ. ಪಾಪ ನೈಫ್ ಯಾಕೆ ಹಾಗೆ ಖಾಲಿ ಇರಬೇಕು ಅಂತ ನೈಫ್ಗೂ ಸಹ ಒಂದು ಹೇರ್ ಬ್ಯಾಂಡ್ ಹಾಕಿ ರೆಡಿ ಮಾಡಿದೆ. ಸೊ ಫೈನಲಿ ಅವಳ ಬರ್ತ್ಡೇ ಕೇಕ್. ಫಸ್ಟ್ ಇಯರ್ಗೆ ಅವಳ ಬರ್ತ್ಡೇ ಕೇಕ್ನ ನಾವು ಓರಿಯೋ ಬಿಸ್ಕಿಟಿಂದ ಮಾಡಿದ್ದಿನ ನೆನಪಿದೆ ನನಗೆ ಲಾಕ್ಡೌನ್ ಟೈಮಲ್ಲಿ. ಈ ಸಲ ಬೇಬಿ ಶಾರ್ಕ್ ಥೀಮ್ ಕೇಕ್ ಸಿಕ್ಕಿದ್ದು ತುಂಬಾ ಖುಷಿಯಾಯಿತು. ನನ್ನ ಮಗಳ ಹೆಸರು ತುಂಬ ಚೆನ್ನಾಗಿದೆ, ಹಾಗೆ ಯುನೀಕ್ ಆಗಿದೆ ಅಂತ ತುಂಬ ಜನ ಹೇಳ್ತಾರೆ. ಸೊ ಶಾಲ್ಮಲಿ ಹೆಸರಿನ ಅರ್ಥ ಕಾಟನ್ ಸಿಲ್ಕ್ ಟ್ರೀ, ಮತ್ತೊಂದು ಅರ್ಥ ಅಂದರೆ ಪವರ್ ಆಫ್ ಲಾರ್ಡ್ ವಿಷ್ಣು, ಅಂದರೆ ವಿಷ್ಣುವಿನ ಶಕ್ತಿಯ ಸ್ವರೂಪ. ನನ್ನ ಮಗಳು ಹುಟ್ಟಿದ ದಿನ ನನಗೆ ತುಂಬಾ ಸ್ಪೆಷಲ್. ಅವತ್ತು ನಾನು ತಾಯಿಯಾಗಿ ಮತ್ತು ಮರುಜನ್ಮ ಪಡೆದ ದಿನ ಅಂತಲೂ ಹೇಳ್ಬೋದು. ಮಗುನ ನನಗೆ ಮೊದಲನೇ ಬಾರಿ ನೋಡಿದ ತಕ್ಷಣ ಅನಿಸಿದ್ದಂದರೆ, ಅಬ್ಬ ನನ್ನ ಮಗಳು ಹೊರಗೆ ಬಂದ್ಲಲ್ಲ ಪ್ರಪಂಚಕ್ಕೆ, ಇನ್ನು ಜೀವನದಲ್ಲಿ ಏನೇ ಬಂದರೂ ಎದುರಿಸ್ಬೋದು, ಎಂಥ ಚಾಲೆಂಜ್ ಬಂದರೂ ಅದನ್ನು ಫೇಸ್ ಮಾಡಬಹುದು ಅಂತ ಅನ್ನಿಸ್ತು. ಯಾಕೆಂದರೆ ಅದೊಂಥರ ಲೈಫ್ಗೆ ಸಾರ್ಥಕತೆ ಕೊಟ್ಟಿದ್ದ ಕ್ಷಣ ಅಂತಲೇ ಹೇಳ್ಬೋದು ನನ್ನ ಮಗಳು ಹುಟ್ಟಿದ ದಿನ. ಅವಳು ಹುಟ್ಟಿದ ನಂತರನೂ ಅಷ್ಟೇ, ನನ್ನ ಲೈಫಲ್ಲಿ ಕೆಲವೊಂದು ಸಿಚುಯೇಷನಿಂದ ನಾನು ಸ್ವಲ್ಪ ಡೌನ್ ಆಗಿದ್ದೆ, ಬಟ್ ನನ್ನ ಮಗಳನ್ನ ಅವಳನ್ನು ನೋಡಿದ ತಕ್ಷಣ ನಾನು ಫುಲ್ ರೀಚಾರ್ಜ್ ಆಗ್ತಿದ್ದೆ. ಸೊ ನನ್ನ ಲೈಫಿಗೆ ಫುಲ್ ಪವರ್ ಕೊಟ್ಟಿದ್ದೆ ಅವಳು ಅಂತ ಹೇಳ್ಬೋದು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಶಿ ಈಸ್ ಮೈ ಆಕ್ಸಿಜನ್ ಅಂತ, ಯಾಕೆಂದರೆ ನಾನು ಉಸಿರಾಡೋದಕ್ಕೆ ಕಾರಣನೂ, ನಾನು ಉಸಿರಾಡ್ತಾ ಇರೋದಕ್ಕೂ ಎಲ್ಲದಕ್ಕೂ ನನ್ನ ಮಗಳೇ ಕಾರಣ. ಯಾಕೆಂದರೆ ಅವಳಿಲ್ಲ ಅಂದರೆ ನನ್ನ ಲೈಫ್ನ ನಾನು ಒಂದು ಕ್ಷಣನೂ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಯಾಕೆಂದರೆ ನನ್ನ ಮಗಳು ಪರ್ಫೆಕ್ಟ್ ಟೈಮಿಂಗಲ್ಲಿ ನನ್ನ ಲೈಫಿಗೆ ಎಂಟ್ರಿ ಕೊಟ್ಟಳು. ಅವಳು ನನ್ನ ಲೈಫಿಗೆ ಬಂದ ಮೇಲೆ ನನ್ನ ಲೈಫ್ ತುಂಬಾ ಚೇಂಜ್ ಆಗಿದೆ. ಲೈಫಲ್ಲಿ ಏನೇ ಟೆನ್ಷನ್ ಇರಲಿ, ಪ್ರಾಬ್ಲಮ್ ಇರಲಿ, ನನ್ನ ಮಗಳ ಒಂದು ಸ್ಮೈಲ್ ಸಾಕು ಅನ್ಸುತ್ತೆ, ಎಲ್ಲದನ್ನೂ ಸಾಲ್ವ್ ಮಾಡಿಬಿಡುತ್ತೆ. ಸೊ ಶೀ ಈಸ್ ಜಾಯ್ ಆಫ್ ಅವರ್ ಲೈಫ್, ಶೀ ಈಸ್ ಎವ್ರಿಥಿಂಗ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾನು ಅವಳ ಬರ್ತ್ಡೇ ಗಿಫ್ಟ್ಸ್ನ ಸೆಟ್ ಮಾಡ್ತಾ ಇದ್ದೀನಿ. ಅವರಪ್ಪ ತುಂಬಾ ಗಿಫ್ಟ್ ಶಾಪ್ ಮಾಡ್ಕೊಂಡು ಬಂದಿದ್ದರು ಅವಳಿಗೋಸ್ಕರ. ಕ್ಲೇ ಬಾಕ್ಸ್, ಹಾಗೆ ಬಾರ್ಬಿ ಕಿಚನ್ ಸೆಟ್, ಮತ್ತು ಅವಳದೊಂದು ಪ್ಲೇ ಸೆಟ್ಟು, ಮತ್ತು ಇನ್ನೂ ಎರಡು ಸ್ಪೆಷಲ್ ಟಾಯ್ ಸೆಟ್ನ ತಂದಿದ್ದರು. ಸೊ ಅವಳು ಯಾವುದು ಫಸ್ಟ್ ಚೂಸ್ ಮಾಡ್ಕೊತಾಳೋ ಅದನ್ನು ಓಪನ್ ಮಾಡೋಣ ಅಂತ ನಾನು ಎಲ್ಲ ಒಂದೇ ಕಡೆ ತಂದು ಸೆಟ್ ಮಾಡಿದೆ. ಅವಳು ಯಾವುದನ್ನು ಚೂಸ್ ಮಾಡ್ಕೊತಾಳೆ ಅಂತ ನೋಡೋಣ ಅಂತ. ಸೊ ನನ್ನ ಮಗಳಿಗೆ ಫುಲ್ ಖುಷಿ ಆಗಿಬಿಟ್ಟಿತ್ತು ಗಿಫ್ಟ್ಸ್ ನೋಡಿ.
ಅವ್ರ ಅಪ್ಪ ಇಲ್ಲಿ ಅದನ್ನ ಅರೇಂಜ್ ಮಾಡ್ತಾ ಇದ್ರು, ಅಂದ್ರೆ ಸೆಟ್ ಮಾಡ್ತಾ ಇದ್ರು ಡೆಸ್ಕ್ನ. ಸೊ ಅವಳು ಬಂದು ಅವ್ರ ಅಪ್ಪಂಗೆ ಥ್ಯಾಂಕ್ ಯು ಹೇಳ್ತಾ ಇದ್ಲು. ಡಾಟರ್ಸ್ ಅಂದರೆ ಯಾವಾಗಲೂ ಫಾದರ್ಸ್ಗೆ ಸ್ಪೆಷಲ್, ಹಾಗೆ ಹೆಣ್ಮಕ್ಳಿಗೂ ಕೂಡ ಅವ್ರ ಅಪ್ಪ ಅಂದ್ರೇ ಯಾವಾಗಲೂ ಫೇವ್ರೇಟ್. ನನ್ನ ಮಗಳಿಗೂ ಅಷ್ಟೇ, ಅವ್ರ ಅಪ್ಪ ಅಂದರೆ ತುಂಬ ಇಷ್ಟ ಅವಳಿಗೆ. ನನಗಿನ್ನ ಜಾಸ್ತಿ ಅವ್ರ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ತಾಳೆ. ಸೊ ಇಲ್ಲಿ ಮತ್ತೊಂದು ಗಿಫ್ಟ್ ಓಪನ್ ಮಾಡಿದ್ಲು ಅವಳು, ಬಾರ್ಬಿ ಡಾಲ್ ಇಟ್ಕೊಂಡು ಆಟ ಆಡ್ತಾ ಇದ್ಲು. ಸೊ ಅದನ್ನು ಪ್ಲೇ ಡೆಸ್ಕ್ ಇನ್ನು ಸೆಟ್ ಮಾಡ್ತಾ ಇದ್ವಿ, ಹಾಗಾಗಿ ಅವಳು ಇನ್ನೊಂದು ಗಿಫ್ಟ್ ಓಪನ್ ಮಾಡೋಣ ಅಂತ ಓಪನ್ ಮಾಡಿ ಆಟ ಆಡ್ತಾ ಇದ್ಲು. ಕೂತ್ಕೋ ಸೀಟಲ್ಲಿ, ಸಿಟ್ 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 ಅಮ್ಮ. ಇದೇನು ಜಿ? ವೆರಿ ಗುಡ್. ಡಕ್ಕಿಂಗ್ ಸಾಂಗ್ ಮಾಡ್ತಮ್ಮ. ನನ್ನ ಲೈಫ್ನ ಲಕ್ಕಿ ಚಾರ್ಮ್ ಇವಳು. ನನ್ನ ಮಗಳು ಹುಟ್ಟಿದ ಮೇಲೆ ನಾನು ಮತ್ತೆ ಹಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ನಾನು ಮುಂಚೆ ಹೇಳ್ದಂಗೆ ನಾನೊಂದು 5 ಇಯರ್ಸಿಂದ ಹಾಡ್ತಾನೇ ಇರಲಿಲ್ಲ, ಫುಲ್ ಸ್ಟಾಪ್ ಮಾಡಿಬಿಟ್ಟಿದ್ದೆ ಹಾಡೋದು. ನನ್ನ ಮಗಳು ಹುಟ್ಟಿದ ದಿನದಿಂದ ನಾನು ಅವಳಿಗೆ ಜೋಗಳ ಹಾಡೋದಾಗಿರ್ಬೋದು, ಮತ್ತು ಫ್ರೀ ಟೈಮ್ ಇದ್ದಾಗೆಲ್ಲ ಅವಳು ಹಾಡನ್ನು ತುಂಬ ಇಷ್ಟಪಡ್ತಾಳೆ. ಸೊ ಅವಳ ಬರ್ತಡೆಗೆ ಒಂದೆರಡು ಸಾಲನ್ನ ಹಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಮುಗಿಲು ಬೇ ಮುಗಿಲು ನನ್ನ ಈ ಮಗಳು, ದೇವರಿಗಿಂತ ಮಿಗಿಲು ಬೊಗಸೆ ಗಾತ್ರದ ಚಂದ್ರ ಅವಳ ನೆರಳು, ಕಣ್ಣಲೇ ಇದೆ ಹೊಂಬಿಸಿಲು ಉಸಿರೆ ಮಗಳು. ಆರು
ಸೊ ನನ್ನ ಮಗಳ ಬಗ್ಗೆ ಹೇಳಬೇಕಂದ್ರೆ ಅವಳು ಬಂದಾಗಿಂದ 2 ವರ್ಷದಲ್ಲಿ ಅವಳಿಂದನೇ ನಾನು ತುಂಬ ಕಲ್ತಿದ್ದೀನಿ ಅಂತ ಹೇಳ್ಬೋದು. ಯಾಕಂದರೆ ಅವಳು ಪುಟ್ಟ ಮಗು ಆಗಿದ್ದರೂ ಅವಳಲ್ಲಿ ಒಂದು ಸ್ಟ್ರಾಂಗ್ ಪರ್ಸನಾಲಿಟಿನ ನೋಡ್ತೀನಿ ನಾನು. ಅವಳು 5.5 ವೀಕ್ ಮಗು ಇದ್ದಾಗಲೇ ತುಂಬ ಚಿಕ್ಕ ಮಗು, ನಾವು 22 ಅವರ್ಸ್ ಫ್ಲೈಟಲ್ಲಿ ಜರ್ನಿ ಮಾಡಿದ್ವಿ ಇಂಡಿಯಾಗೆ. ತುಂಬ ಕೋಆಪ್ರೇಟ್ ಮಾಡ್ತಾಳೆ ಎಲ್ಲದಕ್ಕೂ, ಹಾಗೆ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾಳೆ, ಏನೇ ಕೇಳಿದ್ರು ತಂದು ಕೊಡ್ತಾಳೆ. ತುಂಬ ಹಠ ಮಾಡೋದು ಆ ಥರ ಎಲ್ಲ ಯಾವತ್ತೂ ಮಾಡಿಲ್ಲ. ಆದರೆ ಅವಳಿಗೆ ಬೇಕಾಗಿದ್ದು ಬೇಕೇ ಬೇಕು. ಅಂದರೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಹಠ ಮಾಡಲ್ಲ, ಆದರೆ ಬೇಕಾಗಿದ್ದ ವಸ್ತುನ ಅವಳು ಸಿಗೋ ತನಕ ಬಿಡೋದಿಲ್ಲ. ಸೊ ನನ್ನ ಮುದ್ದಿನ ಮಗಳಿನ ಬರ್ತಡೇ ನಿಂತಿದೆ. ನಾವಿಲ್ಲಿ ಉಳಿದಿರೋ ಬಲೂನ್ಸಲ್ಲಿ ಅವಳು ಆಟ ಆಡ್ತಾ ಇದ್ದಾಳೆ. ಬಲೂನ್ ಅಂದರೆ ಮಕ್ಕಳಿಗೆ ತುಂಬಾ ಇಷ್ಟ. ಅದರಲ್ಲೂ ನಾನು ತುಂಬ ಬಲೂನ್ಸ್ ಬೇರೆ ಅಂದರೆ ಆರ್ಚ್ ಮಾಡೋದಕ್ಕೆ ಯೂಸ್ ಮಾಡಿದ ಬಲೂನ್ಸ್ ತುಂಬ ಇತ್ತು. ಹಾಗಾಗಿ ಅವಳು ಎಲ್ಲ ಬಲೂನ್ಸಲ್ಲೂ ಆಟ ಆಡ್ತಾ ಇದ್ಲು. ಸೊ ನಾನು ಅವಳ ಮೇಲೆಲ್ಲ ರೋಸ್ ಪೆಟಲ್ಸ್ ಹಾಕ್ಕೊಂಡು ಅವಳ ಜೊತೆ ಆಟ ಆಡ್ತಾ ಇದ್ದೆ. ಹಾಗೆ ಬಲೂನಲ್ಲೂ ನಾನು ಅವಳು ತುಂಬ ಹೊತ್ತು ಆಟ ಆಡಿದ್ವಿ. ಚೆನ್ನಾಗಿತ್ತು, ಒಂಥರ ನಾವು ಮಕ್ಕಳ ಜೊತೆ ಮಕ್ಕಳಾಗಿ ಆಟ ಆಡೋದು ಅವ್ರಿಗೂ ಇಷ್ಟ ಆಗುತ್ತೆ, ಹಾಗೆ ನಮಗೂ ಮನಸ್ಸಿಗೆ ಖುಷಿ ಕೊಡುತ್ತೆ. ಸೊ ಇದಾಗಿತ್ತು ನನ್ನ ಮಗಳ ಬರ್ತ್ಡೇ ಸ್ಪೆಷಲ್ ವ್ಲಾಗ್. ಹೇಗನ್ನಿಸ್ತು ನಿಮ್ಮೆಲ್ಲರಿಗೂ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.